नमस्कार नान शर्मिता शेट्टी हत्तु दिनगळल्लि मूरु हत्या आगिदे करावळि कुदीता इदे दक्षिण कन्नड उडुपि जिल्लेगळल्लि हाई अलर्ट इदे सुरत्कल्लल्लि हिरिय पोलीस अधिकारिगळु मोक्कामन्न हूडिदारे ऑलरेडी कठिन क्रम के सीएम बसवराज बोम्मायी सूचन बिगी भद्रते फाजिल अंत्य संस्कार नड़ीता है सूरत्कर फाजिल अंत्य संस्कार आगता है साकष्टु जन अल्ल बंद जमावणे मसीदी अंतिम दर्शन अदादमेले दफन प्रक्रिये नड़ीता है मध्याह्न दफन प्रक्रिया मुगस तीर्मान अदरते अंत्य संस्कार नड़ीता है प्रक्रिये साकष्टु संख्येयल्लि मुस्लिमरु अंतिम दर्शन के अंत बंदिद्रु इन्नु सूरत्कल्नल्लि हिरिय पोलीस अधिकारिगळु मुखम हूडिदारे नेन्ने रात्रियिंद कूड अल्लि 144 सेक्षन् जारियल्लिदे मत्ते सो अंतिम संस्कारक्के अल्लि निर्बंधगळन्नु विधिसिरलिल्ल याकंद्रे ई सुद्दि नेन्नेयिंद गोत्ताद मेले मीडियादल्लि बंतु सोशल मीडियादल्लि सर्क्युलेट् आयितु ई तर फाजिल् हत्ये आगिदे अंत गोत्ताद मेले तुंबा जन इवत्तु बेळगेयिंद अल्लिगे बर्ता इद्दारे अंतिम दर्शनवन्न पडेकोंडु इदीग दफन प्रक्रिये आरंभ आगे बट करावळियल्लि आतंक इरोदीग कळेद 10 दिनगळल्लि मूरु हत्ये आगिदे इदु द्वेषदिंद आगिदेयो ओंदक्कोंदु लिंक इदेयो अदु गोत्तिल्ल बट कारणगळ बग्गे तनिखेगळु नडेयता इदे मूरु हत्येगळु नडेदिरोदरिंद बैक टू बैक करावळि ईग कुदीता इदे राज्यदल्लि कानून सुव्यवस्थे कुस्त बिद्दिदे सीएम हागेने गृह सचिवरु होणे होत्तु राजीनामेयन्न कोडबेकु इवरु अत्यंत दुर्बल मुख्यमंत्री अंत सिद्दरामय्य तम्म आक्रोशवन्न व्यक्तपडिसिदरु ಮಾತಿಗೆ ಸಿಎಂ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ 32 ಕೊಲೆಗಳಾಗಿದ್ವು ಅವಾಗ ಸಿದ್ದರಾಮಯ್ಯ ಏನು ಮಾಡ್ತಾ ಇದ್ರು ಅಂತ ಗೊತ್ತಿದೆ ಇದು ಬಸವರಾಜ ಬೊಮ್ಮಾಯಿ ಅವರ ಸ್ಟೇಟ್ಮೆಂಟ್ ಸಿದ್ದರಾಮಯ್ಯ ಮಾತಿಗೆ ಈ ತರ ತಿರುಗೇಟನ್ನ ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ನೇರವಾಗಿ ಚೀಫ್ ಮಿನಿಸ್ಟರ್ ಕೈಕಗಳೇ ಇಂಟೆಲಿಜೆನ್ಸ್ ಇರೋದು ಇಸ್ ಇಟ್ ನಾಟ್ ಎ ಫೇಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್ Is it not a failure of the Chief Minister? Is it not a failure of the Home Minister? ಇವರು ರಕ್ಷಣೆ ಕೊಡಕ ಆಯ್ತಲ್ಲ ಇದು ಭಯದಿಂದ ಬದುಕಬೇಕಾದಂತ ವಾತಾವರಣ ನಿರ್ಮಾಣ ಆಗಿದೆ This government is miserably failed. ಮರ್ಡರ್ ಆಗಿರೋದು ನಿನ್ನೆ ಮರ್ಡರ್ ಆಗಿರೋದು ಮೂರು ದಿನದಲ್ಲಿ ಇವತ್ತು ಅನೇಕ ಕಡೆಗಳಲ್ಲಿ ಮರ್ಡರ್ ಗಳಿವೆ Say that this government is dead or alive. ಸತ್ತೋಗಿದೆ ಸರ್ಕಾರ ನಾನು ಹೇಳ್ತೀನಿ ಬಸವರಾಜ ಬೊಮ್ಮಾಯಿ ಅವರೇ ನೀವು ಸರ್ಕಾರ ನಡಕ ಆಗಿದ್ರೆ ಬಿಟ್ಬಿಟ್ಟು ಹೋಗ್ರಿ ಅಂತಗೆ ನಿಮಗೆ ಪ್ರಜಾಪ್ರಭುತ್ವದ ನಂಬಿಕೆ ಇಲ್ಲ ಅನ್ನೋದಾದ್ರೆ ವಿರೋಧ ಪಕ್ಷದವರ ಮಾತುಗಳನ್ನು ಕೇಳತಕ್ಕಂತ ಸೌಜನ್ಯ ಇಲ್ಲ ಅನ್ನೋದಾದ್ರೆ ಯು ರಿಸೈನ್ ಅಂಡ್ ಗೆಟ್ ಔಟ್ ಈ ಸಿದ್ದರಾಮಯ್ಯ ಇದ್ದಾಗ ಸರಣಿ ಕೊಲೆ 32 ಆಗಿದೆ ಅವರು ಏನು ಮಾಡ್ತಿದ್ದಂತ ಅವಾಗ ಸುಮ್ಮನೆ ಎಲ್ಲದಕ್ಕೂ ರಾಜಕಾರಣವನ್ನ ಏರುವಂತದ್ದು ಇವತ್ತು ಎಲ್ಲ ರಾಜಕೀಯ ಚಸ್ಮಾದಿಂದ ನೋಡಿದ್ರೆ ಅದೇ ತರ ಕಾಣ್ತಿದೆ ಅವರ ಹೇಳಿಕೆಗೆ ಏನು ಮಹತ್ವ ಇಲ್ಲ ನಮಗೆ ಗೊತ್ತಿದೆ ಹೆಂಗ ನಿಭಾಯಿಸಬೇಕು ಅನ್ನುವಂತದ್ದು ಈಗಿರುವಂತ ಪರಿಸ್ಥಿತಿಯನ್ನ ನಿಭಾಯಿಸ್ತಾ ಇದ್ದೇವೆ ಈಗ ಉದಾಹರಣೆಗೆ ಆ ಮೊದಲನೇ ಕೊಲೆ ಆದಂತ ಎಲ್ಲರನ್ನೂ ಕೂಡ ದಸ್ತಗಿರಿ ಮಾಡಿದ್ದೀವಿ ಎರಡನೇ ಕೊಲೆ ಕೂಡ ಇಬ್ಬರು ದಸ್ತಗಿರಿ ಮಾಡಿ ಮಾಡ್ತಾ ಇದ್ದೇವೆ ಆದ್ರಿಂದ ಯಾವುದು ಕೂಡ ಇಲ್ಲಿ ಕೋಮು ಗಲಭೆಯಲ್ಲಿ ಭಾಗಿಯಾಗಿದ್ದವರ ಮೇಲಿನ ಕೇಸ್ ವಾಪಸ್ ವಿಶ್ವವಾಗಿ ಬಿಜೆಪಿ ನಾಯಕರ ಆರೋಪಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ ಮಾತೆತ್ತಿದ್ರೆ ಹಿಂದಿನ ಕಾಲದಲ್ಲಿ ಮಾಡಿದ್ದಾರೆ ಅಂತ ಹೇಳ್ತೀರಾ ನನ್ನ ಅವಧಿಯಲ್ಲಿ ಅಷ್ಟೇ ಅಲ್ಲ ಎಲ್ಲಾ ಸರ್ಕಾರಗಳಲ್ಲೂ ಕೇಸ್ ವಾಪಸ್ ಪಡ್ಕೊಂಡಿದ್ದಾರೆ ಇದು ಸಿದ್ದರಾಮಯ್ಯ ಅವರ ಮಾತು ಇನ್ನು ಬಿಜೆಪಿ ಅವರಿಗೆ ಎಸ್ಟಿಪಿಐ ಮೇಲೆ ಕೋಪ ಇದ್ರೆ ಬ್ಯಾನ್ ಮಾಡಿ ಸೂಕ್ತ ಸಾಕ್ಷ್ಯ ಆಧಾರಗಳಿದ್ರೆ ಬ್ಯಾನ್ ಮಾಡಿ ಅಂತ ಸಿದ್ದು ಸಲಹೆಯನ್ನ ಕೊಟ್ಟಿದ್ದಾರೆ ಆಗ ಇವರೇ ವಿರೋಧ ಪಕ್ಷದಲ್ಲಿ
ಕೊಲೆ ಆದಂಥ ಸಂದರ್ಭದಲ್ಲಿ ಯಾವುದಾದ್ರು ಆಗಿದ್ದರೆ ಇತ್ತುವಲ್ಲ ಆಗೇನು ಮಾಡ್ತಿದ್ರು ಇವರು ಈಗ ಅದಕ್ಕೆ ಆ ಕೊಲೆ ಆಗಿತ್ತು ಅದಕ್ಕೆ ನಮ್ಮಲ್ಲೂ ಕೊಲೆ ಆಗ್ತಾ ಇದೆ ಅಂತ ಆತರ ಡಿಫೆಂಡ್ ಮಾಡ್ಕೊಳ್ಳೋದಾ ಸಿದ್ದರಾಮಯ್ಯ ಅವರ ಕಾಲದಲ್ಲೂ ಕೊಲೆ ಆಗಿತ್ತು ಅದಕ್ಕೆ ನಮ್ಮ ಕಾಲದಲ್ಲೂ ಕೊಲೆ ಆಗುತ್ತಪ್ಪ ಕಮ್ಮಿನಲ್ಲಿ ಕ್ಲಾಶಸ್ ಆದಂಥ ಸಂದರ್ಭದಲ್ಲಿ ಆ ಕೇಸ್ಗಳನ್ನೆಲ್ಲ ಸಿದ್ದರಾಮಯ್ಯ ವಿಡ್ರಾ ಮಾಡ್ಕೊಂಡಿದ್ರು ಹಾಗಾಗಿ ಅವರಿಗೆಲ್ಲ ಸಲಹೆ ಆಗಿದೆ ಅಂತ ಆರೋಪ ಮಾಡ್ತಾರೆ ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ ನಾನು ಮೈಸೂರಿನಲ್ಲಿ ಒಂದು ಗಲಭೆ ನಡೆದಿತ್ತು ಕ್ಯಾತ್ಮಾರ್ನಹಳ್ಳಿ ಗಲಭೆ ನಡೆದಾಗ ವಿದ್ಯಾರ್ಥಿಗಳೆಲ್ಲ ಇದ್ದರು ಆಗ ವಿಡ್ರಾ ಮಾಡಿದಾಗ ಎಲ್ಲ ಪಾರ್ಟಿಯವರು ಕೂಡ ವಿಡ್ರಾ ಮಾಡಿ ಅಂತ ಹೇಳಿದ್ರು ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ ಆಯ್ತಪ್ಪ ನೀವು ಎಸ್ ಡಿ ಪಿ ಐನವ್ರ ಮೇಲೆ ಕೋಪ ಇದೆಯಾ ಎಸ್ ಎಫ್ ಐ ಮೇಲೆ ಕೋಪ ಇದೆಯಾ ಧ್ಯಾನ ಮಾಡಿ ಅವ್ರ ಕಾರಣ ಅಂತ ನಿಮ್ಗೆ ಏನಾದ್ರು ಈಡೇರಿಸಿದ್ರೆ ಯು ಬ್ಯಾನ್ ಇಟ್ ಇನ್ನು ರಾಜ್ಯದಲ್ಲಿ ದ್ವೇಷಕ್ಕೆ ಇತಿಶ್ರೀಯನ್ನ ಹಾಡಬೇಕು ಸತ್ತವರ ಹೆಸರಲ್ಲಿ ರಾಜಕಾರಣ ಮಾಡಬಾರದು ಅಂತ ನವದೆಹಲಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟರು ಜಾತಿ ಧರ್ಮದ ಮೇಲೆ ರಾಜಕಾರಣ ಮಾಡಬಾರದು ನಿಷ್ಪಕ್ಷಪಾತ ತನಿಖೆ ಆಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಇದು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಯಾರೇ ತಪ್ಪು ಮಾಡಲಿ ಯಾರೇ ಮರ್ಡರ್ ಮಾಡಲಿ ಕಾನೂನು ವಿರುದ್ಧ ಯಾರು ನಡ್ಕೊಳ್ಬಾರ್ದು ಎಲ್ಲರ ಪ್ರಾಣ ಕೂಡ ಒಂದೇ ಈ ದ್ವೇಷ ಸೇಡು ಇದಕ್ಕೆ ಇತಿಶ್ರೀ ಆಡಬೇಕು ಸರ್ಕಾರ ಜವಾಬ್ದಾರಿ ಆದ ಸರ್ಕಾರ ರಾಜ್ಯದಲ್ಲಿದೆ ಎನ್ಕ್ವೈರಿ ಮಾಡಿದೆ ಪಾಪ ಸತ್ತಿರೋರೆಲ್ಲ ಅಮಾಯಕರು ಹಿಂದೂ ಇರ್ಬೋದು ಮುಸ್ಲಿಮ್ರು ಇರ್ಬೋದು ನಾನು ಆ ಲೋಕಲಲ್ಲೆಲ್ಲ ಕೇಳಿದೆ ಅವ್ರು ಯಾವುದಾದ್ರು ವ್ಯವಹಾರ ವ್ಯಾಜ್ಯ ಯಾವುದಾದ್ರು ಒಂದು ಸಂಬಂಧಪಟ್ಟಿದ್ದರೆ ಅದು ಅವ್ರವ್ರ ವೈಯಕ್ತಿಕವಾದ ವಿಚಾರಗಳಿರ್ತದೆ ಇಲ್ಲಿ ರಾಜಕಾರಣ ಮಿಕ್ಸ್ ಮಾಡೋದು ಸರಿ ಇಲ್ಲ ಇದು ಜಾತಿ ಮೇಲೆ ಧರ್ಮದ ಮೇಲೆ ಇದನ್ನು ತೆಗೆದುಕೊಂಡು ಹೋಗುವಂಥದ್ದು ಕೂಡ ಈ ನಮಗೆ ಸಾಮರಸ್ಯಕ್ಕೆ ಭಾಳ ದೊಡ್ಡ ತೊಂದರೆ ಆಗ್ತಾ ಇದೆ ನಮ್ಮ ರಾಜ್ಯದ ಬಗ್ಗೆ ಹೊರಗಡೆ ಎಲ್ಲ ಒಂದು ಒಳ್ಳೆ ಇದೊಂದು ಶಾಂತಿಯ ತೋಟ ಅಂತ ಹೆಸರಿತ್ತು ಈಗ ಇದು ಹಾಳಾಗ್ತಾ ಇದೆ ಸೊ ಸರ್ಕಾರ ಕೂಡಲೇ ಕೆಲವರು ಸುಮ್ಮನೆ ಪೊಲಿಟಿಕಲ್ ಕಲರು ಧರ್ಮದ ಕಲರು ಬೇರೆ ಬೇರೆ ರೀತಿ ಕೆಲವರೆಲ್ಲ ಸ್ಟೇಟ್ಮೆಂಟ್ಗಳನ್ನು ಪೊಲೀಸವ್ರ ಕೈಯಲ್ಲಿ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಪೊಲೀಸರು ಆಮೇಲೆ ಕಮಿಷನರ್ ಅವರೆಲ್ಲ ಆ ರೀತಿ ಎಲ್ಲ ತನಿಖೆ ಆದಮೇಲೆ ಈಚೆ ಬರ್ತದೆ ಅಂತ ತಿಳಿಸಿದ್ದಾರೆ ಯಾರು ಬೆಂಬಲವಾಗಿ ನಿಂತಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ